ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ನಾವು ಬೇರೆ ಬೇರೆ ದೇಶಗಳಲ್ಲಿ ನಡೆದಿರೋದು ನಾವು ನೋಡಿರ್ತೀವಿ. ಆದರೆ ಇದೇ ಒಂದು 2027 ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಈ ಒಂದು ಒಂದು ಅರಬ್ ದೇಶ ನಡೆಸ್ತಿರೋದು, ಹೋಸ್ಟ್ ಮಾಡ್ತಿರೋದು ಬಹಳ ಒಂದು ಕುತೂಹಲ ಸರ್ಪ್ರೈಸ್ ಅನ್ನು ಕೊಟ್ಟಿರುವಂಥದ್ದು ಈ ಒಂದು ಅರಬ್ ದೇಶ. ಈ ಒಂದು ಅರಬ್ ದೇಶಗಳಲ್ಲಿ ಅತಿ ಚಿಕ್ಕದಾದಂತಹ ಈ ಒಂದು ಖತರ್ ದೇಶ ಇದೇ ಒಂದು ಮೊದಲ ಬಾರಿಗೆ ಇಷ್ಟು ದೊಡ್ಡದಾದಂತಹ ಒಂದು 2022 ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ನಡೆಸೋದಕ್ಕೆ ಮತ್ತು ಹೋಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಇದೇ ಒಂದು ಖತರ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ 2015 ಈ ಎಲ್ಲ ಅರಬ್ ದೇಶಗಳು ಇದೇ ಒಂದು ಖತರನ್ನು 2015 ಟೆರರಿಸಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ಖತರ್ ದೇಶವನ್ನು ಬ್ಯಾನ್ ಮಾಡಿದ್ರು. ನಂತರ ಒಂದು ಟೈಮ್ನಲ್ಲಿ 1971 ಈ ಇದೇ ಒಂದು ಖತರ್ ದೇಶ ಬ್ರಿಟಿಷರ ಒಂದು ಅಂಡರ್ನಲ್ಲಿದ್ದಂತಹ ಈ ಒಂದು ಖತರ್ ದೇಶ ನಂತರ ಬ್ರಿಟಿಷರಿಂದ ಒಂದು ಸ್ವಾತಂತ್ರ್ಯ ಮುಕ್ತನಾಗಿ ಇಡೀ ದೇಶದಂತಹ ಮತ್ತು ಪ್ರಪಂಚದಂತಹ ಒಂದು ಆಯಿಲ್ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಕೊಂಡು ಬಂದಿರುವಂತಹ ಈ ಒಂದು ಖತರ್ ದೇಶ ಅವತ್ತಿನ ಟೈಮ್ನಿಂದ ಹಿಡಿದು ಇವತ್ತಿನ ಟೈಮ್ರವರೆಗೂ ಬಹಳ ಒಂದು ಡೆವಲಪ್ ಆಗಿ ಬಂದಿರುವಂತಹ ಈ ಒಂದು ಖತರ್ ದೇಶ ಇದೇ ಒಂದು ಮೊದಲ ಬಾರಿಗೆ ಈ ಒಂದು ಖತರ್ದಲ್ಲಿ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ಹೋಸ್ಟ್ ಮಾಡ್ತಾ ಇರುತ್ತೆ. ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ನಲ್ಲಿ ಸುಮಾರು $220 ಬಿಲಿಯನ್ ಖರ್ಚು ಮಾಡೋಕ್ಕೆ ರೆಡಿಯಾಗಿರುವಂಥದ್ದು. ಆದರೆ ನಮ್ಮ ಒಂದು ಇಂಡಿಯನ್ ಕರೆನ್ಸಿಯಲ್ಲಿ ಹೇಳೋದಕ್ಕೆ ಹೋದರೆ ಸುಮಾರು 17 ಲಕ್ಷ ಕೋಟಿ ಈ ಬಾರಿ ಈ ಒಂದು ಖತರ್ ದೇಶ ಖರ್ಚು ಮಾಡ್ತಿರೋದು. 2010 ಈ ಒಂದು ಸೌತ್ ಆಫ್ರಿಕಾದಲ್ಲಿ ನಡೆದಂತಹ ಇದೇ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ನಲ್ಲಿ ಬರೀ 3.2 ಒಂದು $3.2 ಬಿಲಿಯನ್ ಖರ್ಚು ಮಾಡ್ತಾರೆ. ಆವತ್ತಿನ ಒಂದು ಟೈಮ್ನಿಂದ ಹಿಡಿದು ಇವತ್ತಿನ ಒಂದು ಟೈಮ್ನವರೆಗೂ ಖತರ್ ದೇಶ 60 ಪಟ್ಟು ಹೆಚ್ಚು ಈ ಬಾರಿ ಖರ್ಚು ಮಾಡ್ತಿರೋದು ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ನಡೆಸೋದಕ್ಕೆ. ಅಷ್ಟೇ ಅಲ್ಲ, ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಜೂನ್ ತಿಂಗಳಲ್ಲಿ ನಡೆಯುವಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಈ ಬಾರಿ ಕತರ್ನಲ್ಲಿ ನವೆಂಬರ್ 20 ಶುರುವಾಗಿ ಡಿಸೆಂಬರ್ 18 ಮುಕ್ತಾಯ ಎಂಡ್ ಆಗುತ್ತೆ. ಕಾರಣ ಏನಂದ್ರೆ ಈ ಒಂದು ಜೂನ್ ತಿಂಗಳಲ್ಲಿ ನಡೆಯುವಂತಹ ಈ ಒಂದು ಫುಟ್ಬಾಲ್ ಮ್ಯಾಚ್ ನವೆಂಬರ್ನಲ್ಲಿ ನಡೆಯೋಕ್ಕೆ ಕಾರಣ ಏನಂದ್ರೆ ಖತರ್ನಲ್ಲಿ ನಡೆಯುವಂತಹ ಈ ಒಂದು ಮ್ಯಾಚ್ ಖತರ್ನಲ್ಲಿ ಜೂನ್ನಲ್ಲಿ ಬಹಳ ಒಂದು ಬಿಸಿಲು ಇರುವಂತಹ ಒಂದು ಕಾರಣದಿಂದಾಗಿ ಮತ್ತು ಟೆಂಪರೇಚರ್ ಜಾಸ್ತಿ ಇರುವ ಒಂದು ಕಾರಣಕ್ಕಾಗಿ ಖತರ್ನಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ಅನ್ನು ನಡೆಸ್ತಾರೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ಸುಮಾರು 30 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ಈ ಒಂದು ಪಾಪ್ಯುಲೇಷನ್ ಇರುವಂತಹ ಈ ಒಂದು ಖತರ್ ದೇಶದಲ್ಲಿ 15 ಲಕ್ಷಕ್ಕಿಂತ ಹೆಚ್ಚು ಜನರು ಬೇರೆ ಬೇರೆ ಕಡೆಯಿಂದ ಈ ಒಂದು ಫುಟ್ಬಾಲ್ ಮ್ಯಾಚ್ ಅನ್ನು ನೋಡೋದಕ್ಕೆ ಬರ್ತಾರಂತೆ. ಆದರೆ ಬಂದಿರೋರಿಗೆ ಕೆಲವು ಕಂಡೀಷನ್ಗಳನ್ನು ಈ ಒಂದು ಖತರ್ ಗೌರ್ನಮೆಂಟ್ ಇಟ್ಟಿರುವಂಥದ್ದು. ಅದೇನೆಂದರೆ ಬಂದಿರೋಂತಹವರು ಯಾವುದೇ ರೀತಿಯಾದಂತಹ ಒಂದು ಆಲ್ಕೋಹಾಲ್ ಆಗಲಿ, ಸ್ಮೋಕಿಂಗ್ ಆಗಿರಲಿ, ಬೀರ್ ಆಗಲಿ, ಯಾವುದೇ ರೀತಿಯಾದಂತಹ ಇವುಗಳನ್ನು ಯೂಸ್ ಮಾಡಬಾರ್ದು ಸ್ಟೇಡಿಯಂನಲ್ಲಿ ಅನ್ನೋದು ಬಹಳ ಒಂದು ಸ್ಟ್ರಿಕ್ಟಾಗಿ ಒಂದು ಕಂಡೀಷನ್ ಈ ಒಂದು ಖತರ್ ಗೌರ್ನಮೆಂಟ್ ಆ ಒಂದು ಬಂದಿರೋರಿಗೆ ಒಂದು ಸ್ಟ್ರಿಕ್ಟಾಗಿ ಕಂಡೀಷನ್ ಇಟ್ಟಿರುವಂಥದ್ದು. ಅಷ್ಟೇ ಅಲ್ಲ, ನಾವು ಬೇರೆ ಕಡೆ ಎಲ್ಲ ಬೇರೆ ಕಡೆ ಸ್ಟೇಡಿಯಮಲ್ಲಿ ನೋಡಿದರೆ, ನಾವು ಬೇರೆ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ನಲ್ಲಿ ನೋಡಿದರೆ ಎಲ್ಲರೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಬೀರ್ ಕುಡ್ಕೊಂಡು ಯಾವುದೇ ರೀತಿ ಆರಾಮಾಗಿ ಎಂಜಾಯ್ ಮಾಡ್ತಿರ್ತಾರೆ. ಆದರೆ ಇದೇ ಒಂದು ಮೊದಲ ಬಾರಿಗೆ ಖತರ್ನಲ್ಲಿ ಇದು ಯಾವುದೇ ರೀತಿಯಾದಂತಹ ಒಂದು ಮದ್ಯಪಾನಗಳು ಯಾವುದೇ ರೀತಿಯಾದಂತಹ ಒಂದು ಮಾಡಂಗಿಲ್ಲ ಎನ್ನುವುದು ಒಂದು ಸ್ಟ್ರಿಕ್ಟಾಗಿ ಒಂದು ಆರ್ಗ್ಯುಮೆಂಟ್ ಮಾಡಿರುವಂಥದ್ದು ಮತ್ತು ಕಂಡೀಷನ್ ಇಟ್ಟಿರುವಂಥದ್ದು. ಇಲ್ಲಿ ಸ್ಟೇಡಿಯಂಗಳ ಬಗ್ಗೆ ಮಾತಾಡಕ್ಕೆ ಹೋದರೆ ಸುಮಾರು 32 ಟೀಮ್ಗಳು ಆಡುವಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚಲ್ಲಿ ಸುಮಾರು 8 ಸ್ಟೇಡಿಯಂಗಳಲ್ಲಿ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚನ್ನು ಫುಟ್ಬಾಲ್ಗಳನ್ನು ಆಡಿಸ್ತಾರೆ. ಆ ಒಂದು ಸ್ಟೇಡಿಯಂಗಳ ಬಗ್ಗೆ ಮಾತಾಡಕ್ಕೆ ಹೋದರೆ ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು, ಏನಕ್ಕಂದರೆ ಇದೇ ಒಂದು ಮೊದಲ ಬಾರಿಗೆ ಈ ಒಂದು ಸ್ಟೇಡಿಯಂಗಳಲ್ಲಿ ಈ ಒಂದು ಏರ್ ಕಂಡೀಷನ್ಗಳನ್ನು ಅಳವಡಿಸಿರುವುದು. ಇದೇ ಒಂದು ಮೊದಲ ಬಾರಿಗೆ ಎಲ್ಲ ಒಂದು ಪ್ಲೇಯರ್ಸು ಫುಟ್ಬಾಲಲ್ಲಿ ಆಡುವಂತಹ ಎಲ್ಲ ಪ್ಲೇಯರ್ಸು ಒಂದು ಏರ್ ಕಂಡೀಷನ್ನ ಒಂದು ಅಂಡರ್ನಲ್ಲಿ ಆಡ್ತಾರೆ ಅನ್ನೋದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಮತ್ತು ಅಟ್ರ್ಯಾಕ್ಟ್ ಮಾಡಿರುವಂಥದ್ದು. ಈ ಒಂದು ಸ್ಟೇಡಿಯಂಗಳಲ್ಲಿ 974 ಸ್ಟೇಡಿಯಂ ಅನ್ನೋದು ಬಹಳ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಒಂದು ಸ್ಟೇಡಿಯಂಗಳ ಬಗ್ಗೆ ನಾನು ಹೇಳಲೇಬೇಕು. ಈ ಒಂದು 974 ಸ್ಟೇಡಿಯಂ ಅಂತ ಏನಕ್ಕೆ ಕರಿತೀವಿ ಅಂದರೆ, ಈ ಒಂದು 974 ಸ್ಟೇಡಿಯಂ ಅಂದರೆ ಏನಂದರೆ ಸುಮಾರು 974 ಒಂದು ಶಿಪ್ಪಿಂಗ್ ಕಂಟೈನರ್ಗಳನ್ನು ಬಳಸಿಕೊಂಡು ಈ ಒಂದು ಸ್ಟೇಡಿಯಂಗಳನ್ನು ಮಾಡಿರುವಂಥದ್ದು. ಫುಟ್ಬಾಲ್ ಮ್ಯಾಚ್ ಆಡುವವರೆಗೂ ಈ ಒಂದು ಸ್ಟೇಡಿಯಂಗಳನ್ನು ಬಳಸ್ಕೊಂಡು ಮತ್ತೊಂದು ಟೈಮ್ನಲ್ಲಿ ಈ ಒಂದು ಶಿಪ್ಪಿಂಗ್ ಕಂಟೈನರ್ನು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅವ್ರಿಗೆ ಯೂಸ್ ಆಗುವುದಕ್ಕೆ. ಇಷ್ಟು ದೊಡ್ಡದಾದಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ನ ಒಂದು ಮ್ಯಾಚ್ನಲ್ಲಿ ನಮ್ಮ ದೇಶದ ಒಂದು ಫುಟ್ಬಾಲ್ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಿಲ್ಲ ಅನ್ನೋದು ಬಹಳ ಒಂದು ಬೇಜಾರಾಗುವಂತಹ ಒಂದು ಸಂಗತಿ. ಅಷ್ಟರಲ್ಲೂ ನಮ್ಮ ದೇಶದ ಒಂದು ಫುಟ್ಬಾಲ್ ಟೀಮ್ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ನಲ್ಲಿ ಯಾಕೆ ಒಂದು ಪಾರ್ಟಿಸಿಪೇಟ್ ಮಾಡುವುದಿಲ್ಲ ಅಂದರೆ 1950 ಹಿಡಿದು 2050 ನಮ್ಮ ದೇಶ ಒಂದು ಫುಟ್ಬಾಲ್ ಟೀಮು ಕ್ವಾಲಿಫೈ ಆಗಿರುವುದಿಲ್ಲ. 2015 ನಮ್ಮ ದೇಶದ ಒಂದು ಫುಟ್ಬಾಲ್ ಟೀಮು 173 ಒಂದು ರ್ಯಾಂಕ್ನಲ್ಲಿ ಇರುತ್ತೆ. ಇದೇ ಒಂದು 2022 ಒಂದು ಪಟ್ಟಿಯಲ್ಲಿ ನೋಡಕ್ಕೆ ಹೋದರೆ ಈ ಒಂದು ನಮ್ಮ ದೇಶದ ಒಂದು ಫುಟ್ಬಾಲ್ ಟೀಮು 106 ಒಂದು ರ್ಯಾಂಕ್ನಲ್ಲಿ ಇರುತ್ತೆ. 2015 ಮತ್ತು ಈ ಒಂದು 2022 ಕಂಪೇರ್ ಮಾಡಿದರೆ ನಮ್ಮ ದೇಶದ ಒಂದು ಟೀಮ್ ಬಹಳ ಒಂದು ಸ್ಟ್ರಾಂಗ್ ಆಗಿ ಬೆಳೀತಾ ಇರುವಂಥದ್ದು.
ಕಾರಣ ಇಷ್ಟೇ. ಈ ಬಾರಿ 2027 ಒಂದು ಖತರ್ನಲ್ಲಿ ನಡೆಯುವಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ ಬರೀ 32 ಟೀಮ್ಗಳು ಮಾತ್ರ ಆಡುವಂಥದ್ದು. ಅದಕ್ಕಾಗಿ ನಮ್ಮ ದೇಶದ ಒಂದು ಟೀಮ್ ಅದರಲ್ಲಿ ಕ್ವಾಲಿಫೈ ಆಗುವುದಿಲ್ಲ. 2026 ನಡೆಯುವಂತಹ ಈ ಒಂದು ಫಿಫಾ ವರ್ಲ್ಡ್ ಕಪ್ ಮ್ಯಾಚ್ ನಲ್ಲಿ 48 ಟೀಮ್ಗಳು ಆಡುವಂತಹ ಒಂದು ಕಾರಣಕ್ಕಾಗಿ ಈ ನಮ್ಮ ದೇಶದ ಒಂದು ಟೀಮ್ ಕ್ವಾಲಿಫೈ ಆಗುತ್ತೆ ಅನ್ನೋದು ಭರವಸೆ ಇರುವಂತದ್ದು. ಸ್ನೇಹಿತರೆ, ಇಷ್ಟು ಈ ಒಂದು ಖತರ್ನಲ್ಲಿ ನಡೆಯುವಂತಹ ಕೆಲವು ಕುತೂಹಲ ಸಂಗತಿಗಳು.